ಅದೇ ರೀತಿಯಲ್ಲಿ ಒಂದು ಮೋಸ್ಟ್ಲಿ ಟಾರ್ಗೆಟ್ ಅನ್ಸುತ್ತೆ ಕಾಂಗ್ರೆಸ್ ನ ಸಿದ್ದರಾಮಯ್ಯ ನಾವು ನೋಡಿದ್ರೆ ಇತ್ತೀಚೆಗೆ ನಮ್ಮ ಕೋಲಾರ ಗವರ್ಮೆಂಟ್ ಬಂದಿದ್ದ ಸುಮಾರು ಶ್ರೀನಿವಾಸಪುರ ಕಡೆ ದಾವಣಗೆರೆ ಕಡೆ ಎಲ್ಲ ಕೇಸುಗಳು ಮಾಡಿಸ್ ಬಂದಿದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಕೆಲವರು ಬರ್ತಡೇ ಕೇಕ್ ಕಿಟ್ ಕಟ್ ಮಾಡೋದಕ್ಕೂ ಲಾಕೆಲ್ ಕಟ್ ಮಾಡ್ತಾರೆ, ಇದೆಲ್ಲ ನಡೀತಾ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ನಮ್ಗೆ ಸ್ವಂತ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ತಿಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳೋದೇನಂದ್ರೆ ಈ ಆಲಿಬಾಬಾ ನಲ್ಪೈ ಇವರೆಲ್ಲ ಏನೇ ಕುತಂತ್ರಗಳು ಕುಚೇಷ್ಟಗಳಿಗೆ ಏನೇ ಮಾಡಿದ್ರು ಆಡಳಿತ ಪಕ್ಷಕ್ಕೆ ಸಂವಿಧಾನದಲ್ಲಿ ಎಷ್ಟು ಅಧಿಕಾರನೇ ಇದೆಯೋ ವಿರೋಧ ಪಕ್ಷದಲ್ಲಿರೋರ್ಗು ಆ ತಪ್ಪು ನಡೆದಾಗ ಅದನ್ನ ಕಂಡಿಸುವಂತ ಅಧಿಕಾರ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆಗಿದ್ದಲ್ಲಿ ನಮ್ಗಿರ್ತಕ್ಕಂಥ ಸಂವಿಧಾನದಲ್ಲಿ ಇರ್ತಕ್ಕಂಥ ಅಧಿಕಾರನ ಕಿತ್ಕೊಳ್ಳೋದಕ್ಕೆ ಯಾರೇ ಪ್ರಯತ್ನ ಪಟ್ಟನು ಮುಂದಿನ ದಿನಗಳಲ್ಲಿ ಜನ ಅದಕ್ಕೆ ತಕ್ಕ ಉತ್ತರ ಕೊಡೆ ಕೊಡ್ತಾರೆ. ಇವತ್ತು ಉಡುಪಿಯಲ್ಲಿ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳು ಟಾಯ್ಲೆಟ್ ಗಳಲ್ಲಿ ವಿಡಿಯೋ ಮಾಡೋದಿರ್ಬೋದು ಇವನ್ನೆಲ್ಲ ಮಾಡಿದಾಗ ಆಮೇಲೆ ಕೆಜಿಹಳ್ಳಿ ಡಿಜಿಹಳ್ಳಿಯಲ್ಲಿ ಸ್ಟೇಷನ್ ಗಳಲ್ಲಿ ಬೆಂಕಿ ಇಟ್ಟಿದಾಗ ಮತ್ತೆ ಬೇರೆ ಬೇರೆ ತನ್ವೀರ್ ಸೇಟ್ ಮೇಲೆ ಅಲ್ಲೇ ಮಾಡಿದಾಗ ಇವನ್ನೆಲ್ಲ ಏನಾದ್ರೆ ಇದು ಸಣ್ಣ ಸಣ್ಣ ಘಟನೆ ಬಿಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಈ ಆತಂಕವಾದಿಗಳು ಏನೇ ಮಾಡಿದ್ರು ಇವತ್ತು ಸುಮಾರು ಒಂದು 7-8 ಜನ ಸಿಕ್ಕಾಕೊಂಡಿದ್ದಾರೆ. ಒಂದು ಜೈಲಲ್ಲಿ ಅವ್ರಿಗೆ VIP ಟ್ರೀಟ್ಮೆಂಟ್ ಕೊಟ್ಟು ಜೈಲಲ್ಲಿ ಮತಾಂತರ ಕೆಲಸ ಮಾಡುವಂತ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ ಗೌರ್ಮೆಂಟ್ ದೇಶ ವಿರೋಧಿ ಚಟುವಟಿಕೆಗಳು ಮಾಡುವಂತವ್ರನ್ನ ಇಂದು ಹೆಣ್ಮಕ್ಕಳು ಟಾಯ್ಲೆಟ್ ಗಳಲ್ಲಿ ವಿಡಿಯೋ ಮಾಡುವಂತವ್ರ ಪರವಾಗಿ ನಿಂತಿದೆ ಅಂತ ನೋಡಿದಾಗ ನಿಜಕ್ಕೂ ಈ ಕಾಂಗ್ರೆಸ್ ಗೌರ್ಮೆಂಟ್ ನಾಚಿಕೆ ಆಗ್ಬೇಕು. ಈ ತರ ಜನ ಇದನ್ನೆಲ್ಲ ಸಹಿಸಲ್ಲ. ಯಾರೇ ಆದ್ರೂ ಅದು ಹಿಂದೂ ಹೆಣ್ಮಕ್ಳಿರ್ಬೋದು ಮುಸ್ಲಿಮ್ಸ್ ಹೆಣ್ಮಕ್ಳಿರ್ಬೋದು ಅವ್ರ ರಕ್ಷಣೆ ಅವ್ರ ಮಾನವ ಪ್ರಾಣ ಕಾಪಾಡೋದು ನಮ್ಮ ಕೆಲಸ ಆಗಿರುತ್ತೆ. ಅದರಿಂದ ನೀವು ಗ್ಯಾರಂಟಿಗಳ ಮೇಲೆ ಗೆದ್ದು ಬಂದಿರ್ತಕ್ಕಂಥವ್ರು ನೀವು ಮಾಡ್ತಾ ಇರ್ತಕ್ಕಂಥ ಈ ಒರಿಜಿನಲ್ ಕೆಲಸಗಳೇನಿದೆ ಈ ಗ್ಯಾರಂಟಿಗಳನ್ನು ಜನ ನೋಡ್ತಾ ಇದ್ದಾರೆ ನಿಮ್ಗೆ ಸಕ್ ಪಾಠ. ಮತ್ತೆ KY ನಂಜೇಗೌಡ ವಿರುದ್ಧ ನಿನ್ನೆ ಒಂದಷ್ಟು ಜನ ಪತ್ರಿಕಾಗೋಷ್ಠಿ ನಡೆಸಿದೆ ಸರ್. 256 ಕೋಟಿ ಡೈರಿ ಲೆಕ್ಕಾಚಾರ ಮಾಡಿದ್ದಾರೆ ನಂಜೇಗೌಡರದ್ದು. ನಾನು ಹೇಳಿದ್ದೀನಿ ಕಲ್ಲಲ್ಲೂ ಮೊಸರಲ್ಲೂ ಬೆಣ್ಣೆಲ್ಲೂ ತುಪ್ಪದಲ್ಲೂ ಅಕ್ಕಿಯಲ್ಲೂ ಏನೇಳ್ರಿ ಎಲ್ಲದ್ರಲ್ಲೂ ಹಗರಣಗಳಿರ್ತಕ್ಕಂಥವ್ದು FIR-ಗಳಾಗಿರ್ತಕ್ಕಂಥವ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರದ್ದೇನು ಹೊಸದಾಗೇನಲ್ಲ. ನಾನು ಹೇಳಿದ್ದೀನಿ ರಾಜ್ಯದಲ್ಲಿ 5 ಕೇಸ್ಗಳಿರ್ತಕ್ಕಂಥ ಯಾರಾದ್ರೂ ಶಾಸಕರು ಇದ್ದರೆ ಅದರಲ್ಲಿ ಮೊದಲನೇ 5 ಸ್ಥಾನದಲ್ಲಿ ನಂಜೇಗೌಡರು ಇರ್ತಾರೆ ಅನ್ನೋದ್ರಲ್ಲಿ ಯಾವುದೇ ಮನ. ಇವರು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದರೆ ನ್ಯಾಯವಾದಂಥ ಆಡಳಿತ ಕೊಡ್ತೀರಿ ಅನ್ನೋದಿದ್ರೆ ಇಲ್ಲಿ ಏನು ಅವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ ಇವತ್ತು ಶುರು ಆಗಿದೆ. ಅವ್ರನ್ನ ಆ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಬೇಕು ಮತ್ತು ಅವ್ರ ಮೇಲೆ ಹೆಚ್ಚಿಗೆ ಕೇಸ್ಗಳಾಗಿರೋದ್ರಿಂದ ಅವರ ಶಾಸಕ ಸ್ಥಾನವನ್ನು ಗೊತ್ತು ಬರೋಂಥದ್ದು. ಅವ್ರಿಗೆ ಈಗ ಸಜೆ ಆದರೆ 100% ಶಾಸಕ ಸ್ಥಾನಕ್ಕೆ ರದ್ದಾಗುತ್ತೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಜನ ಶಾಸಕರು ಇದೇ ಥರನೇ ಇದ್ದಾರೆ ಕಾಂಗ್ರೆಸ್. ಮತ್ತೆ ಕಾಂಗ್ರೆಸ್ ಅವರು ದ್ವೇಷ ರಾಜಕಾರಣ ಮಾಡಿದ್ದಾರೆ ಸರ್, BJP ಮುಂದಿನ ನಡೆ ಏನು? ಎಲ್ಲಿ ಅನ್ಯಾಯ ಆದ್ರೂ ಅದನ್ನ ಎದುರಿಸಂಥವ್ದು ಹೋರಾಟ ಮಾಡೋಂಥವ್ದು ನಮ್ಮ ಪ್ರತಿಯೊಬ್ಬರಕ್ಕೂ. ಅದಕ್ಕೆ ಎಷ್ಟೇ ಕೇಸ್ಗಳು ಹಾಕ್ಸ್ಕೊಂಡ್ರು ಇನ್ನೊಂದು ಹಾಕಡ್ಸ್ಕೊಂಡ್ರು ದೇಶಕ್ಕೋಸ್ಕರ ಲಕ್ಷಾಂತರ ಜನ ಬಲಿದಾನ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ದೇಶಕ್ಕೆ ಧರ್ಮಕ್ಕೆ ಧಕ್ಕೆ ಬರೋಂಥ ಕೆಲಸಗಳಾದಾಗ ನಮ್ಮ ಜನಗಳಿಗೆ ಧಕ್ಕೆ ಬರತಕ್ಕಂಥ ಕೆಲಸಗಳಾದರೆ ನಾವು ಹೋರಾಟಗಳು ನಿರಂತರ ಇದ್ದೇ ಇರುತ್ತೆ. ಇವ್ರು ಎಷ್ಟೇ ಕೇಸ್ ಹಾಕ್ಸ್ಕೊಂಡ್ರೆ ಅದಕ್ಕೇನು ಭಯಪಡೋಂಥವ್ರು ಯಾರು?